ಶಿಕ್ಷಣವನ್ನ ಕಲಿಯೋದಕ್ಕೆ ಶಾಲೆಗೆ ಬರೋ ಮಕ್ಕಳು ಆ ಸ್ಕೂಲ್ನಲ್ಲಿ ಭಯದಿಂದಲೇ ಪಾಠವನ್ನ ಕೇಳುವಂತಾಗಿದೆ ಕೇವಲ ಮಕ್ಕಳು ಮಾತ್ರ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಶಿಕ್ಷಕರೂ ಕೂಡ ಭಯದ ವಾತಾವರಣದಲ್ಲೇ ಜೀವಿಸುವಂತಾಗಿದೆ ಹಾಗಾದ್ರೆ ಯಾವ ಜಿಲ್ಲೆ ಅದು ಯಾವ ಸ್ಕೂಲ್ ಮತ್ತು ಏನ್ ಕಾರಣ ಬನ್ನಿ ಬರೋಣ ಶಾಲಾ ಆವರಣದಲ್ಲಿ ಶಿಥಿಲಾವಸ್ಥೆಗೊಂಡ ನೀರಿನ ಟ್ಯಾಂಕ್ ಯಾವಾಗ ಕುಸಿಯುತ್ತೋ ಎಂಬ ಆತಂಕದಲ್ಲಿ ಮಕ್ಕಳು ಬಿರುಕು ಬಿಟ್ಟಿರುವ ಪಿಲ್ಲರ್ಗಳು ಸಂಪೂರ್ಣ ಶಿಥಿಲಗೊಂಡಿರುವ ನೀರಿನ ಟ್ಯಾಂಕ್ ಕೆಳಗೆ ಆಟವಾಡುತ್ತಿರುವ ಮಕ್ಕಳು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಯುಗಬಕೋಟ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹೌದು ಈ ಶಾಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಾಲೆ ಆವರಣದಲ್ಲಿ ಶಿಥಿಲಗೊಂಡಿರುವ ನೀರಿನ ಓವರ್ ಹೆಡ್ ಟ್ಯಾಂಕ್ ಕುಸಿಯುವ ಹಂತದಲ್ಲಿದ್ದು ಮಕ್ಕಳು ಶಾಲಾ ಸಿಬ್ಬಂದಿ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ ಅದೊಂದು ಟ್ಯಾಂಕ್ ಐತೆ ಕಾಂಪೌಂಡ್ ದಲ್ಲಿ ವಾಟರ್ ಟ್ಯಾಂಕ್ ಅದ್ ಚಿಕ್ಕ ಮಕ್ಳೆಲ್ಲಾ ಓಡಾಡ್ತಾ ಆಟ ಆಡ್ತಾ ಇರ್ತಾರೆ ಅದು ಸಿಮೆಂಟ್ ಕಲ್ಲುಗಳೆಲ್ಲ ಬಿದ್ದಿರತ್ತೆ ಬಿಡ್ತಾನೆ ಇರುತ್ತೆ ಏನೇನೋ ಇದು ತೆಗಲ್ದ್ರೆ ಇದು ಆಗತ್ತೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಕರಿತೀ ಹೋಗಲ್ಲ ನಾನು ಜಾಸ್ತಿ ಜನ ಹೋಗ್ತಾರೆ ಸುಮಾರು ಇಪ್ಪತ್ತು ಜನ ಶಾಲೆ ಆವರಣದಲ್ಲಿ ಶಿಥಿಲಗೊಂಡಿರುವ ಓವರ್ ಟ್ಯಾಂಕ್ ಅನ್ನ ತೆರವುಗೊಳಿಸುವ ಹಿನ್ನೆಲೆ ಕೂಗಳತೆ ದೂರದಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲೇ ಚಿಂತಾಮಣಿ ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವಧಿಯಲ್ಲಿ ಹೊಸ ಓವರ್ ಟ್ಯಾಂಕ್ ನಿರ್ಮಿಸಲಾಗಿತ್ತು ಆದರೆ ಅವರು ಚುನಾವಣೆಯಲ್ಲಿ ಸೋತ ನಂತರ ಅವರು ಗೆಲ್ಲೋವರೆಗೂ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಉದ್ಘಾಟನೆಯಾಗಲು ಬಿಡುತ್ತಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿವೆ ಹಾಲಿ ಮಾಜಿಗಳ ಜಟಾಪಟಿಯಲ್ಲಿ ನಿರ್ಮಾಣಗೊಂಡಿರುವ ಟ್ಯಾಂಕ್ ನಿರ್ಮಾಣ ಹಂತದಲ್ಲೇ ಕುಸಿದು ಹೋಗುವ ಸ್ಥಿತಿಯಲ್ಲಿದೆ ಗಂಡ ಹೆಂಡತಿ ಜಗಳ ನಡುವೆ ಕೂಸು ಬಡವಾಯ್ತು ಅನ್ನೋ ಹಾಗೆ ಮಕ್ಕಳಿಗೆ ಪ್ರಾಣಾಪಾಯ ತಂದೊಡ್ಡಿದೆ ಅಪಾಯದಿಂದ ಮಕ್ಕಳನ್ನ ರಕ್ಷಣೆ ಮಾಡಲು ಶಿಕ್ಷಕರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯಬೇಕಿದೆ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ನೋ ಯೂಸ್ ಅಂತಾರೆ ಶಿಕ್ಷಕರು ಅದು ಸುಮಾರು ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ ಈ ಟ್ಯಾಂಕ್ ಅನ್ನು ಶಿಥಿಲಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಿ ಡಿಒ ಸಾಹೇಬರಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೂ ಗಮನಕ್ಕೂ ತಂದಿದ್ದೀವಿ ಅವರು ಒಂದ್ಸಲಿ ಸುಮಾರು ಅಂತಂದ್ರೆ ನಾಲ್ಕು ತಿಂಗಳು ಹಿಂದ್ಗಡೆ ಅಂದ್ರೆ ಮಳೆಗಳು ಪ್ರಾರಂಭ ಆಗೋಕೆ ಮೊದಲೇ ಬಂದು ಇದರ ಬಗ್ಗೆ ನಾವು ಆದಷ್ಟು ಬೇಗ ಕೊಡವು ಬಿಟ್ಟು ಇದನ್ನ ಕೊಡು ಕಳಿಸ್ತೀವಿ ಇಲ್ಲಿ ಮಕ್ಕಳಿಗೆ ಸುಗಮವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆದರೆ ಇದುವರೆಗೂ ಸಹ ಯಾವುದೇ ವಿಧವಾದಂತಹ ಅವರು ಕಾರ್ಯವನ್ನು ತಗೊಂಡಿಲ್ಲ ಮತ್ತೆ ಅದೇ ಸ್ಥಿತಿಯಲ್ಲಿ ಇರೋದ್ರಿಂದ ಆ ಟ್ಯಾಂಕ್ ನಮ್ಗೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಓಡಾಡುವ ಸಂದರ್ಭದಲ್ಲಿ ಯಾವುದೇ ಟೈಮಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು ಅಥವಾ ಅನಾಹುತ ಆಗಬಹುದು ಅನ್ನೋ ಒಂದು ಭಯದ ಸ್ಥಿತಿ ಇದೆ ಒಟ್ಟಾರೆ ಬಿರುಕು ಬಿಟ್ಟಿರುವ ಟ್ಯಾಂಕ್ ಕುಸಿದು ಅಪಾಯ ತಂದೊಡ್ಡುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ ಶಾಲಾ ಆವರಣದಲ್ಲಿರುವ ಶಿಥಿಲಗೊಂಡ ಟ್ಯಾಂಕ್ ತೆರವುಗೊಳಿಸಿ ಆಗುವ ಅನಾಹುತವನ್ನು ತಪ್ಪಿಸಬೇಕಿದೆ ಮಧುಕೃಷ್ಣ ಪಬ್ಲಿಕ್ ಟಿವಿ ಚಿಕ್ಕಬಳ್ಳಾಪುರ